ಈಗ ಫಟಾಫಟ್ ಅಂತ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನಲ್ಲಿರುವಂತಹ ಸುದ್ದಿ, ನಿನ್ನೆಯ ಸ್ವಾತಂತ್ರ್ಯೋತ್ಸವದಲ್ಲಿ ಪ್ರಧಾನಿ ಮೋದಿಯವರ ಭಾಷಣ, ನಮ್ಮ ಮುಖ್ಯಮಂತ್ರಿಗಳ ಭಾಷಣ ಏನಿತ್ತು? ಸೆಪ್ಟೆಂಬರ್ 25ರಿಂದ ಆಯುಷ್ಮಾನ್ ಭಾರತ, ದೀನ್ ದಯಾಳ್ ಜನ್ಮದಿನದಂದು ಆರೋಗ್ಯ ಯೋಜನೆಯನ್ನು ಜಾರಿ ಮಾಡಿ ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಸೇನೆ ಹುದ್ದೆ ಕಾಯಂ, ಮಹಿಳೆಯರಿಗೆ ಭೂಸೇನೆಯಲ್ಲೂ ಪರ್ಮನೆಂಟ್ ಕಮಿಷನ್ನ ನೀಡುವಂತಹ ಕುರಿತು ಪ್ರಧಾನಿ ಮೋದಿ ಘೋಷಣೆ ಕೊಟ್ಟಿರುವಂಥದ್ದು. ಹಾಗೆಯೇ 2022ಕ್ಕೆ ಮಾನವ ಸಹಿತ ಬಾಹ್ಯಾಕಾಶ ಯಾನ ಆರಂಭ ಆಗುತ್ತೆ, ಅದರೆಲ್ಲದರ ಬಗ್ಗೆ ವಿವರಣೆ 11ನೇ ಪುಟದಲ್ಲಿರುವಂಥದ್ದು. ಜೊತೆಗೆ ಅಖಂಡ ಕರ್ನಾಟಕ, ಸಮಗ್ರ ಅಭಿವೃದ್ಧಿ, ರಾಜ್ಯವನ್ನು ಮತ್ತೆ ನಂಬರ್ ಒನ್ ಮಾಡಲು ಪ್ರಯತ್ನಿಸುತ್ತೇನೆ ಅಂತ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಎಂ HDK ಹೇಳಿದ್ದಾರೆ. ಹಸಿರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಚಾಲನೆ ಕೂಡ ಕೊಟ್ಟರು. ಇದೆಲ್ಲದರ ವಿವರ 6ನೇ ಪುಟದಲ್ಲಿ ವಿವರವಾಗಿದೆ, ತಪ್ಪದೇ ಓದಿ ಪ್ರಥಮ ಪುಟ ಮತ್ತು 6ನೇ ಪುಟದಲ್ಲಿ. ಎಸ್, ಇದರ ಜೊತೆಗೆ ರಾಜ್ಯದಾದ್ಯಂತ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅನ್ನೋದನ್ನು 6ನೇ ಪುಟದಲ್ಲಿ ನೀವು ನೋಡಬಹುದಾಗಿದೆ. 1000 ಅಡಿ ಉದ್ದದ ಧ್ವಜವನ್ನು ತೆಗೆದುಕೊಂಡು ಹೋಗಲಾಯಿತು, ಹಾಗೆ 480 kg ಕೇಕನ್ನು ಕತ್ತರಿಸಲಾಯಿತು. ಆದರೆ ಇಲ್ಲೂ ಕೂಡ ಕೆಲವೊಂದು ವಿಷಯಗಳು ಬಹಳ ಇಂಟ್ರೆಸ್ಟಿಂಗ್, ಯಾಕೆಂದರೆ ಟೈಮ್ ನೋಡಿಕೊಂಡು ರೇವಣ್ಣ ಧ್ವಜಾರೋಹಣ ಮಾಡಿದ್ರು, ಟೈಮು ಮತ್ತು ವಾಸ್ತು ನೋಡದೆ ಏನು ಮಾಡೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮತ್ತೊಂದು ಕಡೆ ಸಚಿವರಿಂದ ಉಲ್ಟಾ ಧ್ವಜಾರೋಹಣ ನಡೆದಿದೆ, ಮತ್ತೊಂದು ಕಡೆ ಪೊಲೀಸರು ತ್ರಿವರ್ಣ ಧ್ವಜದ ಕೇಕ್ ಕತ್ತರಿಸೋ ಮೂಲಕ ಎಡವಟ್ಟು ಮಾಡಿಕೊಂಡಿದ್ದಾರೆ. ನದಿ ಹರಿತಾ ಇರುವಂತಹ, ಉಕ್ಕಿ ಹರಿತಾ ಇರುವಂತಹ ನದಿಯಲ್ಲಿ ಧ್ವಜಾರೋಹಣ ಮಾಡುವಂತಹ ಸಾಹಸ. ಹಾಗಾಗಿ ಸ್ವಾತಂತ್ರ್ಯ ಸಂಭ್ರಮಾಚರಣೆ, ಅದರ ಮಧ್ಯದಲ್ಲಿ ಏನಿಲ್ಲ ಎಡವಟ್ಟುಗಳಾಗಿದೆ, ಎಲ್ಲವನ್ನ ನೀವು 6ನೇ ಪುಟದಲ್ಲಿ ನೋಡಬಹುದಾಗಿದೆ. ಎಸ್, ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದರೆ ವಿಚಾರ ವಿಸ್ತಾರ ಪುಟದಲ್ಲಿ ಇರುವಂಥದ್ದು ಏಷ್ಯಾಡ್ ಗೇಮ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇದು ಭಾಗ 1, ಅಂದರೆ ಸರಣಿ ಹೋಗುತ್ತೆ ಸಾಗುತ್ತೆ, ಇದರ ಬಗ್ಗೆ ವಿವರಣೆ. 4 ವರ್ಷಕ್ಕೊಮ್ಮೆ ಏಷ್ಯನ್ ರಾಷ್ಟ್ರಗಳ ಸೆಣಸಾಟ ಏನು ನಡೆಯುತ್ತೆ, ಏಷ್ಯಾ ಖಂಡದ ಒಲಿಂಪಿಕ್ಸ್ ಅಂತಲೇ ಕರೆಯಲ್ಪಡುವಂಥದ್ದು ಏಷ್ಯಾಡ್, ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಇದೆ. 9 ರಾಷ್ಟ್ರಗಳ ಆತಿಥ್ಯ, ಜೊತೆಗೆ ಗೇಮ್ಸ್ ಆರಂಭದ ಹಿಂದೆ ಭಾರತೀಯನ ಪಾತ್ರ ಇದೆಯಂತೆ, ಏನದು, ಎಲ್ಲ ಡೀಟೇಲ್ಸ್ ಇರುವಂಥದ್ದು 8ನೇ ಪುಟದಲ್ಲಿ ವಿಚಾರ ವಿಸ್ತಾರದಲ್ಲಿ. ತಪ್ಪದು ಎಸ್, ಅದರ ಕೆಳಗೆ ಒಂದು ನಾನು ಯಾಕೆ ಸಾಲ ಮನ್ನಾ ಮಾಡಬೇಡಿ ಅಂದಿದ್ದೇನೆ ಅಂತ ಅಮರನಾಥ್ ಚಿಕ್ಕಮಗಳೂರಿನ ಕೃಷಿಕ ಮಾತನಾಡಿದ್ದಾರೆ. ಅಂದರೆ ಸಾಲ ಮನ್ನಾದ ಹಂಗೆ ನನಗೆ ಯಾಕೆ ಅಂತ ಹೇಳಿದ್ದಾರೆ. ಹಾಗಾದರೆ ಈ ರೈತ ಹೇಳ್ತಾ ಇರೋದಾದರೂ ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ವಿಚಾರ ವಿಸ್ತಾರದ 8ನೇ ಪುಟದಲ್ಲಿ ನೀವು ನೋಡಬಹುದು. ಇದರ ಜೊತೆಗೆ ಇನ್ನೂ ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಮಿಸ್ ಮಾಡಿಕೊಳ್ಳದೆ ಓದಿ.